ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ತುಂಬ ಜನರು ನನಗೆ ಕಾಮೆಂಟ್ಸ್ಗಳನ್ನ ಮಾಡ್ತಾನೇ ಇದ್ದಾರೆ. ಅಂದರೆ ನಮ್ಮ ಪ್ರೆಗ್ನೆನ್ಸಿ ವೀಡಿಯೋಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ತುಂಬ ಯೂಸ್ಫುಲ್ ಆಗಿದೆ, ಸೊ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ ಕಾಮೆಂಟ್ಸ್ ಮಾಡ್ತಾರೆ. ಇನ್ನು ಕೆಲವರಂತೂ, ಅಕ್ಕ ನಿಮ್ಮ ಟಿಪ್ಸ್ ಎಲ್ಲ ಫಾಲೋ ಮಾಡಿದೀವಿ, ನಮಗೆ ಹೆಲ್ಪ್ ಆಯಿತು, ಈಗ ನನಗೆ ಹೆಣ್ಮಗು ಆಗಿದೆ, ಗಂಡ್ಮಗು ಆಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡ್ತಾರೆ. ತುಂಬ ಖುಷಿಯಾಗತ್ತೆ ಆ ಕಾಮೆಂಟ್ಸ್ ಎಲ್ಲ ನೋಡಿ ಖುಷಿಯಾಗಿರೋದ್ರಿಂದ. ಸೊ ನಾನು ಇನ್ನೊಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ಇದ್ರ ಬಗ್ಗೆನೂ ತುಂಬ ಜನರು ನನಗೆ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು. ಸೊ ಓಕೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಅದೇನು ಅಂದರೆ ಸ್ಟ್ರೆಚ್ ಮಾರ್ಕ್ಸ್. ಈ ಸ್ಟ್ರೆಚ್ ಮಾರ್ಕ್ಸ್ ಹೇಗೆ ಬರುತ್ತೆ ಅಂದರೆ, ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹೊಟ್ಟೆ ದಪ್ಪ ಆಗತ್ತಲ್ವಾ, ಸೊ ಹೊಟ್ಟೆ ದಪ್ಪ ಆದಾಗ ಲೈನ್ಸ್ ಥರ ಬಂದಿರತ್ತೆ. ಕೆಲವರಿಗೆ ಡಾರ್ಕ್ ಆಗಿರುತ್ತೆ, ಕೆಲವರಿಗೆ ಲೈಟ್ ಆಗಿರುತ್ತೆ, ಕೆಲವರಿಗೆ ಪಿಂಕ್ ಕಲರ್, ಈ ಥರ ಬೇರೆ ಬೇರೆ ಥರದ ಲೈನ್ಸ್ಗಳು ಕಾಣ್ತಾ ಇರತ್ತೆ. ಆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಹೋಗೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ, ಎಕ್ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ, 6 ತಿಂಗಳು ಆಗ್ತಾ ಇರೋ ಟೈಮ್ನಲ್ಲಿ ಅದು ಕಾಣಿಸ್ತಾ ಬರುತ್ತೆ. ನಾನು ಪ್ರೆಗ್ನೆಂಟ್ ಇರುವಾಗ 6 ಮಂತ್ಸ್ ಆಗಿತ್ತು, ನನಗಿನ್ನೂ ಅವಾಗ ಇನ್ನು ಪುಟ್ ಪುಟ್ಟು ಲೈನ್ಸ್ ವೈಟ್ ಕಲರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ನಾನೇನು ಇಷ್ಟೇನಾ ಲೈನ್ಸ್ ಬರೋದು ಓಕೆ ಅಂದ್ಕೊಂಡಿದ್ದೆ, ಬಟ್ ಹೋಗ್ತಾ 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 ಅದೆಲ್ಲ ಡಾರ್ಕ್ ಆಗಿ ಚೇಂಜ್ ಆಗ್ತಾ ಬಂತು. ಅದೂ ಅಲ್ಲದೆ ಈಗ ನೋಡಿ, ನಾವು ತುಂಬ ಜನರು ದಪ್ಪ ಇರ್ತೀವಿ, ಅವರಿಗೂ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಬರುತ್ತೆ. ಕೆಲವರು ಜಿಮ್ಗೆ ಹೋಗ್ತಾ ಇರ್ತಾರೆ, ಈ ಜಾಗದಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ, ವರ್ಕೌಟ್ಸ್ ಎಲ್ಲ ಮಾಡ್ತಾರಲ್ವ, ಸೊ ಅವರಿಗೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಕಾಣ್ತಾ ಇರತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ಲ ಗೊತ್ತಿಲ್ಲ. ಮತ್ತು ಈ ಸ್ಟ್ರೆಚ್ ಮಾರ್ಕ್ಸನ್ನು ಹೇಗೆ ಹೋಗಲಾಡಿಸ್ಬೇಕು? ಆಲ್ರೆಡಿ ನಾನು ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನ ಬಳಸಿ ಮಾಡಿ ತೋರಿಸಿದೆ ಹೇಗೆ ಸ್ಟ್ರೆಚ್ ಮಾರ್ಕ್ಸನ್ನು ಹೋಗಲಾಡಿಸ್ಬೇಕು ಅಂತ, ಬಟ್ ಅದ್ರ ರಿಸಲ್ಟ್ ಸ್ವಲ್ಪ ಸ್ಲೋ ಇರುತ್ತೆ, ಅಷ್ಟು ಸ್ಪೀಡ್ ಆಗಿರೋದಿಲ್ಲ, ಸ್ಲೋ ಆಗಿರುತ್ತೆ ಬೆಳೆಸ್ತಾ ಬಂದಾಗ. ಆದರೆ ನಮಗೆ ಮನೇಲಿ ಮಾಡಲಿಕ್ಕೆ ಟೈಮ್ ಇಲ್ಲ, ತುಂಬ ಫಾಸ್ಟಾಗಿ ರಿಸಲ್ಟ್ ಬೇಕು ಅಂದ್ಕೊಳ್ಳೋರಿಗೆ ನಮಗೆ ಮಾರ್ಕೆಟ್ನಲ್ಲಿ ಕೂಡ ಈ ಸ್ಟ್ರೆಚ್ ಮಾರ್ಕ್ಸನ್ನು ಹೋಗಲಾಡಿಸ್ಲಿಕ್ಕೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದಕ್ಕಾಗಿ ನಾನು ನಿಮಗೆ ಇವತ್ತು ಅಂಥದ್ದೇ ಒಂದು ಪ್ರಾಡಕ್ಟನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಮೈಲೋ ಕೇರ್ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ ಮತ್ತು ಸ್ಟ್ರೆಚ್ ಮಾರ್ಕ್ಸ್ ಆಯಿಲ್. ಸೊ ಇದನ್ನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ, ಹಾಗಾಗಿ ಇದರಲ್ಲಿ ಟಾಕ್ಸಿನ್ಸ್, ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಇನ್ನು ಇದನ್ನು ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದು ಬಂದುಬಿಟ್ಟು 2 ಇದೆ, ಒಂದು ಬಂದುಬಿಟ್ಟು ಕ್ರೀಮು ಮತ್ತು ಒಂದು ಬಂದುಬಿಟ್ಟು ಆಯಿಲ್. ಇವೆರಡನ್ನು ಹೇಗೆ ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು ಅನ್ನೋದನ್ನು ಈಗ ಹೇಳ್ತೀನಿ ಬನ್ನಿ. ಸೊ ಡೇ ಟೈಮ್ನಲ್ಲಿ ಬಂದುಬಿಟ್ಟು ಕ್ರೀಮ್ನ ಹಚ್ಕೋಬೇಕು, ಏಕೆಂದರೆ ನಾವೀಗ ಹೊರಗಡೆ ಹೋಗೋದಿರುತ್ತೆ, ಅಲ್ಲಿ ಇಲ್ಲಿ ಹೋಗೋದಿರುತ್ತೆ, ಆ ಟೈಮ್ನಲ್ಲಿ ಆಯಿಲ್ ಹಚ್ಕೊಂಬಿಟ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕಾಗಿ ಡೇ ಟೈಮ್ನಲ್ಲಿ ನಾವು ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಹೊರಗಡೆ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಇನ್ನು ನೈಟ್ ಟೈಮ್ನಲ್ಲಿ ಬಂದುಬಿಟ್ಟು ಆಯಿಲ್ನ ಅಪ್ಲೈ ಮಾಡಬೇಕು, ಏಕೆಂದರೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ಮಲಗ್ತೀವಿ, ನೆಕ್ಸ್ಟ್ ಡೇ ನಾವು ಅದನ್ನು ವಾಶ್ ಮಾಡ್ಕೋತೀವಿ. ಅದಕ್ಕಾಗಿ ನಾವು ಕ್ರೀಮು ಮತ್ತು ಆಯಿಲ್ ಇವೆರಡನ್ನು ತಗೋಬೇಕು. ಈ ಕ್ರೀಮನ್ನು ಕೋಕುಮ್, ಶಿಯಾ ಬಟರ್, ಸ್ಯಾಫ್ರಾನ್ ಮತ್ತು ಕೊಕೊನೈಟ್ ಆಯಿಲನ್ನು ಬಳಸಿ ತಯಾರಿಸಿರ್ತಾರೆ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಬಳಸಿಬಿಟ್ಟು ಇದನ್ನು ತಯಾರಿಸಿದ್ದಾರೆ, ಮಿನರಲ್ ಆಯಿಲ್ ಕೂಡ ಇದಕ್ಕೆ ಬಳಸಿಲ್ಲ. ಹಾಗೆ ಇದು ನಾನ್ ಸ್ಟಿಕ್ಕಿ, ಸೊ ನೀವು ಡೈಲಿ ಹೊರಗಡೆ ಹೋಗುವಾಗ ಒನ್ ಟೈಮ್ ಹಚ್ಕೊಂಡ್ರೆ ಸಾಕು. ಈ ರೀತಿ ಕ್ರೀಮ್ನ ತೊಗೊಂಡ್ಬಿಟ್ಟು ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಅಪ್ಲೈ ಮಾಡಿ. ನಿಮಗೆ ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಇದೆಯೋ ಅಲ್ಲೆಲ್ಲ ಈ ಕ್ರೀಮನ್ನು ಹೀಗೆ ಅಪ್ಲೈ ಮಾಡಬೇಕು. ಇದಾದ ನಂತರ ಇನ್ನು ಆಯಿಲ್ ಹೇಗೆ ಬಳಸೋದು ಅಂತ ನೋಡೋಣ. ಪ್ರತಿದಿನ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಅಥವಾ ನೀವು ಸ್ನಾನ ಮಾಡ್ಕೊಂಡು ಬಂದಮೇಲೆ ಈ ಆಯಿಲನ್ನು ಹಚ್ಕೋಬೇಕು. ಇದು ಕೂಡ ಸೇಮ್ ಕ್ರೀಮ್ ಹಚ್ಕೊಂಡಾಗೆ ನಿಮಗೆ ಎಲ್ಲೆಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಇದೆಯೋ ಅಲ್ಲಿ ಈ ಆಯಿಲನ್ನು ತೊಗೊಂಡ್ಬಿಟ್ಟು ಆ ಜಾಗಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಾನು ಇಲ್ಲಿ ನನ್ನ ಕೈಗಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಅದೇ ರೀತಿಯಾಗಿ ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಅಪ್ಲೈ ಮಾಡಿ. ಈ ಕ್ರೀಮ್ ಮತ್ತು ಆಯಿಲ್ ಇವೆರಡೂ ಕೂಡ ಬರೀ ಸ್ಟ್ರೆಚ್ ಮಾರ್ಕ್ಸ್ ಒಂದೇ ಕಡಿಮೆ ಮಾಡೋದು ಮಾತ್ರ ಅಲ್ಲ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಚರ್ಮದ ಮೇಲೆ ಕಡಿತ ಮತ್ತು ಡ್ರೈ ಸ್ಕಿನ್ ಇರುತ್ತಲ್ವಾ, ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸಪೋಸ್ ನೋಡಿ, ಈಗ ನೀವು ಪ್ರೆಗ್ನೆಂಟ್ ಇದ್ದೀರಾ, ಸೊ ಈಗ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಯಾವಾಗ ಈ ಕ್ರೀಮನ್ನು ಮತ್ತು ಆಯಿಲನ್ನು ಹಚ್ಕೋಬೇಕು ಅಂತ ಡೌಟ್ ಇರುತ್ತಲ್ವಾ. ಈಗ ನೋಡಿ, 16 ವಾರಗಳು ಆದಮೇಲೆ ಈ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ನಿಮಗೆ ಕಾಣ್ತಾ ಇರುತ್ತಲ್ವ, ಆ ಟೈಮಿಂದನೇ ನೀವು ಕ್ರೀಮು ಮತ್ತು ಆಯಿಲನ್ನು ಬಳಸಬಹುದು. ಸೊ ನೀವು ಅಲ್ಲಿ 16th ವೀಕಿಂದ ಸ್ಟಾರ್ಟ್ ಮಾಡಿ ಡೆಲಿವರಿ ಆದಮೇಲೂ ಕೂಡ ಹಚ್ಕೋಬಹುದು, ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೂ ಕೂಡ ಹಚ್ಕೋಬಹುದು. ಸೊ ಈ ರೀತಿಯಾಗಿ ಒಂದು 6 ಮಂತ್ಸ್ ಬಳಸ್ತಾ ಬಂದರೆ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಒಂದು 6 ಮಂತ್ಸ್ ಹಚ್ಕೊಂಡ್ರೆ
ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಎರಡು ಪ್ರಾಡಕ್ಟ್ನ ಬೆಲೆ ಬಂದುಬಿಟ್ಟು 649 ರೂಪಾಯಿ. ಸೊ ನಿಮಗೆ ಈ ಪ್ರಾಡಕ್ಟ್ಗಳು ಬಂದುಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ನೈಕಾನಲ್ಲಿ ಕೂಡ ಸಿಗುತ್ತೆ, ಹಾಗೆ ಮೈಲೋ ಅವರ ವೆಬ್ಸೈಟ್ನಲ್ಲಿ ಕೂಡ ಈ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಸೊ ನೀವು ಎಲ್ಲಿ ಬೇಕಾದರೂ ತೊಗೋಬಹುದು. ಸೊ ಈ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ, ಅದು ಬಂದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಅದು ಯಾವ ರೀತಿ ಇರುತ್ತೆ ಅನ್ನೋದು. ಸೊ ಈ ವಿಡಿಯೋ ಮೂಲಕ ನಿಮಗೂ ಒಳ್ಳೆ ಸೊಲ್ಯೂಷನ್ ಸಿಕ್ಕಿದೆ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.